ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್. ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ 7ನೇ ವೇತನಕ್ಕಾಗಿ ಸಮಿತಿಯೊಂದನ್ನು ರಚನೆ ಮಾಡಿದೆ. ಅದೇ ರೀತಿಯಾಗಿ ಆ ಒಂದು ಸಮಿತಿಗೆ ಡಾಕ್ಟರ್ ಸುಧಾಕರ್ ರಾವ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಸೊ ತುಂಬ ದಿನದಿಂದ ನೇಣಿಗುದಿಗೆ ಬಿದ್ದಿರುವಂಥ 7ನೇ ವೇತನ ಆಯೋಗಕ್ಕೆ ಫೈನಲಿ ಗ್ರೀನ್ ಸಿಗ್ನಲ್ ದೊರೆತಿದ್ದು ಎಲ್ಲ ಸರ್ಕಾರಿ ನೌಕರರ ಮುಖದಲ್ಲಿ ಮಂದಹಾಸ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ನಮಗೆ ಗೊತ್ತಿರಬೇಕಾದಂಥ ಪ್ರಮುಖ ವಿಷಯಗಳಂದರೆ ಸರ್ಕಾರದ ಕಡೆಯಿಂದ ಎಷ್ಟು ಪರ್ಸೆಂಟ್ ಹೆಚ್ಚಳವನ್ನು ನೀಡಲಾಗುತ್ತದೆ, ಅಂದರೆ ಬೇಸಿಕಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ, ಫಿಟ್ಮೆಂಟ್ ಅಂತ ಏನು ನಾವು ಕರಿತೀವಿ. ಸೊ ಸದ್ಯಕ್ಕೆ ಮೊನ್ನೆ ತಾನೇ 27% DA ಇತ್ತು ನಮಗೆ, ಬಟ್ ಅದಕ್ಕೆ 3.75% DAನ ಹೆಚ್ಚಳ ಮಾಡಲಾಯಿತು. ಆದ್ದರಿಂದ ನಮ್ಮ ಒಂದು DA ಇವಾಗ 31% ನಡೀತಾ ಇದೆ. ಸೊ ಸದ್ಯಕ್ಕೆ ನಡೀತಿರುವಂಥ DA 31%. ಹಾಗಾದರೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದರೆ ಸರ್ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಪರ್ಸೆಂಟ್ ಹೈಕ್, 30% ಹೈಕ್ ನೀಡಿದರೆ ನಮ್ಮ ಬೇಸಿಕ್ ಪೇ ಎಷ್ಟಾಗುತ್ತೆ, 35% ನೀಡಿದರೆ ಎಷ್ಟಾಗುತ್ತೆ, 40% ನೀಡಿದರೆ ಎಷ್ಟಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ನ ನಾವು ನೋಡೋಣ. ಸೊ ನೀವು ಗ್ರೂಪ್ ಡಿ ನೌಕರರಾಗಿರ್ಬೋದು, ಗ್ರೂಪ್ ಸಿ ನೌಕರರಾಗಿರ್ಬೋದು, PSI, PC, SDA, FDA ಆ್ಯಂಡ್ ಯಾವುದೇ ರೀತಿಯಾದಂಥ ಸರ್ಕಾರಿ ನೌಕರಿಯಲ್ಲಿ ನೀವು ಇರ್ಬೋದು, ನಿಮ್ಮೆಲ್ಲರ ಒಂದು ಕ್ಯಾಲ್ಕುಲೇಷನ್ಸು ಈ ಒಂದು PDFನಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಪ್ರತಿಯೊಂದು ಬೇಸಿಕ್ ಪೇಗೆ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಲ್ಲಿ ತೋರಿಸಿದ್ದೀವಿ ಯಾವ ರೀತಿ 30% ಕೊಟ್ಟಾಗ ನಿಮ್ಮ ಒಂದು ಬೇಸಿಕ್ ಪೇ ಎಷ್ಟು ಹೆಚ್ಚಾಗಲಿದೆ, 40% ಕೊಟ್ಟಾಗ ಎಷ್ಟು ಹೆಚ್ಚಾಗುತ್ತೆ, 35% ಕೊಟ್ಟಾಗ ಎಷ್ಟು ಹೆಚ್ಚಾಗುತ್ತೆ. ಸೊ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಮತ್ತು ಇವಾಗ ಒಂದು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಖಂಡಿತವಾಗೂ 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕಾಗುತ್ತೆ. ಏನಕ್ಕಂದರೆ ಇನ್ಫ್ಲೇಷನ್ ರೇಟ್ ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಕಾದು ನೋಡಬೇಕಾಗಿರುವಂಥ ವಿಷಯ, ಕನಿಷ್ಠ 30% ಸಿಕ್ಕೇ ಸಿಗುತ್ತೆ, ಗರಿಷ್ಠ 40% ಇರುತ್ತೆ. ಸೊ ಇನ್ ಬಿಟ್ವೀನ್ 35 ಇದೆ, ಅದು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೆ ನಾವು 3 ಪಾಸಿಬಿಲಿಟೀಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ವಿದೌಟ್ ಡಿಲೇ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ 17,000 ಬೇಸಿಕ್ ಅಂದರೆ 6ನೇ ವೇತನ ಆಯೋಗದಲ್ಲಿ ಗ್ರೂಪ್ ಡಿ ನೌಕರರಿಗೆ ಫೈನಲ್ ಆಗಿ 17,000 ಕನಿಷ್ಠ ವೇತನ ಸಿಗುತ್ತೆ. ಸೊ ಆ ಒಂದು ಕನಿಷ್ಠ ವೇತನದಿಂದ ಗ್ರೂಪ್ ಎ ನೌಕರರಿಗೆ ಕನಿಷ್ಠ ವೇತನ 93,000 ಏನಿರುತ್ತೆ ಅಲ್ಲಿವರೆಗೂ ಈ ಒಂದು ಪಟ್ಟಿಯಲ್ಲಿದೆ. ಸೊ ಈ ಒಂದು ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ವೆಬ್ಸೈಟ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜಸ್ ನೀವು ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಸ್ಟ್ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆವೆಂತ್ ಪೇ ಕಮಿಷನ್ ರಿವೈಸ್ಡ್ ಬೇಸಿಕ್ ಪೇ ಸ್ಕೇಲ್ ಅಂತ ನೀವು ಹೆಡ್ಡಿಂಗ್ ನೋಡ್ತಿರುವಂಥದ್ದು ಇಲ್ಲಿ. ಸೊ ಇದಾದಮೇಲೆ ಇಲ್ಲಿ ಬೇಸಿಕಲಿ ಒಂದಿಷ್ಟು ಕಾಲಮ್ಸ್ ಇದೆ. ಬೇಸಿಕ್ ಸ್ಕೇಲು ಅಂದರೆ ಇವಾಗಿರುವಂಥ ಸ್ಕೇಲು, DA 31%, ಎಲ್ಲ ಕಡೆ ಕಾಮನ್ ಉಳಿಯುವಂಥದ್ದು, ಎಲ್ಲರಿಗೂ 30% DA ನೀಡ್ತಿದ್ದಾರೆ. ಸೊ ಇಲ್ಲಿ 3 ಪಾಸಿಬಿಲಿಟೀಸ್ ನೀವು ನೋಡ್ಬೋದು. ಫಿಟ್ಮೆಂಟ್ ಫ್ಯಾಕ್ಟರ್ 30% ಕೊಟ್ಟರೆ ಎಷ್ಟಾಗುತ್ತೆ, 35% ಕೊಟ್ಟರೆ ಎಷ್ಟಾಗುತ್ತೆ, 40% ಕೊಟ್ಟರೆ ಎಷ್ಟಾಗುತ್ತೆ. ಸೊ ಹಾಗಾದರೆ ರಿವೈಸ್ಡ್ ಪೇ ಅಂದರೆ ರಿವೈಸ್ಡ್ ಪೇ ಅಟ್ ದ ರೇಟ್ 30th ಅಂದರೆ ಈ ಒಂದು ಬೇಸಿಕ್ಗೆ, ಈ ಒಂದು DAಗೆ ಯಾವುದನ್ನು ಆ್ಯಡ್ ಮಾಡಲಾಗುತ್ತೆ, 30% ಫಿಟ್ಮೆಂಟನ್ನು ಆ್ಯಡ್ ಮಾಡಿಬಿಟ್ಟು ಎಷ್ಟು ಬರುತ್ತೆ ಅದು ಇಲ್ಲಿ ಬರುವಂಥದ್ದು. ಸೊ ಅದೇ ರೀತಿಯಾಗಿ ಬೇಸಿಕ್ ರಿವೈಸ್ಡ್ 35% ಅಂದರೆ ಈ ಒಂದು ಬೇಸಿಕ್ನ ಆ್ಯಡ್ ಮಾಡಿಬಿಟ್ಟು, ಸೊ ಈ ಒಂದು ಬೇಸಿಕ್ನ ಆ್ಯಡ್ ಮಾಡಿ DAನ ಆ್ಯಡ್ ಮಾಡಿ 35%, ಈ 3 ಎಂಟಿಟೀಸ್ಗಳನ್ನು ಆ್ಯಡ್ ಮಾಡಿದ್ರೆ 35%ಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಬೇಸಿಕ್ಕು, ಈ ಒಂದು DA ಮತ್ತು ಈ ಒಂದು 40% ಫಿಟ್ಮೆಂಟ್ ಫ್ಯಾಕ್ಟರ್ನ ಆ್ಯಡ್ ಮಾಡಿದ್ರೆ ರಿವೈಸ್ಡ್ ಬೇಸಿಕ್ ಪೇ ಎಷ್ಟಾಗುತ್ತೆ ಅಂತ ಈ ರೀತಿ ಗೊತ್ತಾಗುವಂಥದ್ದು. ಸೊ ಬೇಸಿಕ್ಲಿ ನೀವು ನೋಡ್ಬೋದು, ಈ ಒಂದು ಫಿಟ್ಮೆಟ್ಗೆ ನಾವು DAನ ಆ್ಯಡ್ ಮಾಡಬೇಕು, ಬೇಸಿಕ್ ಪೇನ ಆ್ಯಡ್ ಮಾಡಬೇಕು, ಆವಾಗ ನಮಗೆ ರಿವೈಸ್ಡ್ ಪೇ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಒಂದಿಷ್ಟು ಎಂಟ್ರೀಸ್ಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. 17,000 ನಿಮ್ಮದೇನಾದರೂ ಬೇಸಿಕ್ ಸ್ಯಾಲ್ರಿ ಇದ್ದರೆ ನಿಮಗೆ 17,000ಕ್ಕೆ ಇಲ್ಲಿ 5,270, ಈ 17,000ಕ್ಕೆ 31% ಕ್ಯಾಲ್ಕುಲೇಟ್ ಮಾಡಿದ್ರೆ 5,270 ಆಗುವಂಥದ್ದು. ಇದು DA, ನಮಗೆ ಸಿಗುವಂಥ DRN's ಅಲೋವೆನ್ಸ್. ಸೊ ಅದೇ ರೀತಿಯಾಗಿ ಫಿಟ್ಮೆಂಟ್ 30% ಕೊಟ್ಟಾಗ ಈ 17%ಗೆ ನೆಕ್ಸ್ಟ್ 30% ನೋಡಿದ್ರೆ ನೀವು 5,100 ಆಗುತ್ತೆ. ಸೊ ಅದೇ ರೀತಿಯಾಗಿ ಫಿಟ್ಮೆಂಟ್ 35% ಆದರೆ 5,950 ಆಗುತ್ತೆ, 40% ಆದರೆ 6,800 ಆಗುವಂಥದ್ದು. ಸೊ ಆವಾಗ ರಿವೈಸ್ಡ್ ಬೇಸಿಕ್ ಪೇ ಎಟ್ ದ ರೇಟ್ 30th ಅಂದರೆ 30% ಫಿಟ್ಮೆಂಟನ್ನು ಕನ್ಸಿಡರ್ ಮಾಡಿಬಿಟ್ಟು ನಾವು ರಿವೈಸ್ಡ್ ಬೇಸಿಕ್ ಪೇ ಎಷ್ಟಾಗುತ್ತೆ ಅಂದರೆ ಈ 3 ಎಂಟಿಟೀಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ 3 ಎಂಟಿಟೀಸ್ನ ಆ್ಯಡ್ ಮಾಡಿದ್ರೆ ರಿವೈಸ್ಡ್ ಬೇಸಿಕ್ ಪೇ ಎಷ್ಟಾಗುತ್ತೆ, 27,370. 17,000ರಿಂದ 27,370 ಅಂದರೆ ಕನಿಷ್ಠ ತಂದರೂ ನಮಗೆ ಎಷ್ಟು ಗ್ರೂಪ್ ಡಿ ನೌಕರರಿಗೆ ಎಷ್ಟು ಹೆಚ್ಚಳ ಆಗಲಿದೆ, ಕನಿಷ್ಠ ತಂದರೂ ಈ ಕಡೆ 7,000, ಈ ಕಡೆ 3,000, 11,000 ರೂಪಾಯಿ ಇಲ್ಲಿ ಕನಿಷ್ಠ ಎಲ್ಲ ಸರ್ಕಾರಿ ನೌಕರರಿಗೆ ಹೆಚ್ಚಳ ಆಗಲಿದೆ. ಸೊ ಇದು
ಕನಿಷ್ಠ ಅಂತ ಹೇಳ್ಬೋದು 17,000 ಬೇಸಿಕ್ ಇರೋರಿಗೆ. ಸೊ ಅದೇ ರೀತಿಯಾಗಿ ಯಾವ ರೀತಿ ನಿಮ್ಮ ಒಂದು ಬೇಸಿಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ಒಂದು ಹೈಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 35% ಕೊಟ್ಟರೆ 28,222 ಆಗುತ್ತೆ, 40% ಕೊಟ್ಟರೆ 29,070 ರೂಪಾಯಿ ಆಗುವಂಥದ್ದು. ಸೊ 40% ಕೊಟ್ಟರೆ ತುಂಬಾ ಒಳ್ಳೆಯದು. ಈ ಕಡೆ ನೋಡಿ 17,000, ಈ ಕಡೆ 29,000, ಅಂದರೆ 9,000 ಆ್ಯಂಡ್ ಈ ಕಡೆ ನೋಡಿ ಸುಮಾರು 17,034, ಅಂದರೆ ಸುಮಾರು 15,000-16,000 ರೂಪಾಯಿ ಇಲ್ಲಿ ಹೆಚ್ಚಿಗೆ ಆಗುವಂಥದ್ದು 40% ಕೊಟ್ಟಾಗ. ಸೊ ಹಾಗಾಗಿ 40% ಸಿಗಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ಆ್ಯಂಡ್ ಇವಾಗ ಇನ್ಫ್ಲೇಷನ್ ರೇಟು, ಹಣದುಬ್ಬರ ಜಾಸ್ತಿ ಇರೋದ್ರಿಂದ ಅಷ್ಟೇ ಕೊಡಬೇಕಾಗಿರುವಂಥದ್ದು ಕೂಡ. ಸೊ ಅದೇ ರೀತಿಯಾಗಿ ನೀವು ನೋಡ್ಬೋದು 17,800 ಇದ್ದರೆ 30% ಕೊಟ್ಟಾಗ ಎಷ್ಟಾಗುತ್ತೆ, 28,600 ರೂಪಾಯಿ ಆಗುತ್ತೆ. 35% ಕೊಟ್ಟರೆ 29,548 ಆ್ಯಂಡ್ 40% ಕೊಟ್ಟರೆ 30,438 ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವು ಕೆಳಗಡೆ ಬರ್ತಾ ಹೋದರೆ ಫಾರ್ ಎಕ್ಸಾಂಪಲ್ 20,000 ಇದೆ ಅಂತ ಅಂದ್ಕೊಳ್ಳಿ ಯಾರಾದರೂ. ಸೊ ಆವಾಗ 30% ಇನ್ಕ್ರಿಮೆಂಟ್ ನೀಡಿದರೆ, ಸೊ 30% ನೀಡಿದರೆ 33,649 ಆಗುತ್ತೆ, 34,694 ಆಗುತ್ತೆ 35%ಗೆ, ಆ್ಯಂಡ್ 40% ಕೊಟ್ಟರೆ 35,739. ಸೊ ಇದೇ ರೀತಿಯಾಗಿ ನಿಮ್ಮ ಒಂದು ಪೇ ಕೂಡ ಇದು ಯಾವುದರಲ್ಲಿ ಒಂದು ಬೇಸಿಕ್ ಇರುತ್ತೆ ನಿಮ್ಮದು. ಸೊ ಒಂದು ಬೇಸಿಕ್ಗೆ ತಕ್ಕಂತೆ ಈ ಒಂದು ಪಟ್ಟಿಯನ್ನು ನೀವು ಮುಂದಕ್ಕೆ ನೋಡ್ಬೋದು. ಸೊ ನೆಕ್ಸ್ಟ್ ಅದಲ್ಲದೆ ಈ ಕಡೆ ಕೂಡ ಇದೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ಬೇಸಿಕ್ ಇನ್ನೂ ಜಾಸ್ತಿ ಇದ್ದರೆ, ಸೊ ಇಲ್ಲಿ ನೋಡ್ಬೋದು ನೀವು 35,000 ಸ್ಟಾರ್ಟ್ ಆಗ್ತಿರುವಂಥದ್ದು, ಇಲ್ಲಿ 35,000. ಸೊ ಇದು ಬೇಸಿಕಲಿ 31% DA 10,891 ಆಗುತ್ತೆ, ಆ್ಯಂಡ್ 30% ಫಿಟ್ಮೆಂಟ್ ಅಂತಂದರೆ 10,000 ಆಯಿತು, 35 ಅಂದರೆ 12,000 ಆಯಿತು, ಆ್ಯಂಡ್ 40% ಅಂತಂದರೆ 14,000 ಆಯಿತು. ಸೊ ಅದೇ ರೀತಿಯಾಗಿ ಬೇಸಿಕ್ ಪೇ, ರಿವೈಸ್ಡ್ ಬೇಸಿಕ್ ಪೇ 30%ಗೆ ಎಷ್ಟಾಗುತ್ತೆ, 56,592. ಅದೇ ರೀತಿಯಾಗಿ 35%ಗೆ 58,350 ಆ್ಯಂಡ್ 40%ಗೆ 60,107 ರೂಪಾಯಿ ಆಗುವಂಥದ್ದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಬೇಸಿಕ್ನ ನೋಡೋಣ ನಾವು, 61,000 ಇದೆ. ಸೊ ಅದಕ್ಕೆ DA 18,000 ಆಯಿತು, ಆ್ಯಂಡ್ 30% ಅಂತಂದರೆ 18,345, 35% 21,000 ಆಗುತ್ತೆ, ಆ್ಯಂಡ್ 40% 24,000. ಸೊ ಆವಾಗ ಬೇಸಿಕ್ ಪೇ 198,000 ಆಗ್ಬೋದು, 101,000, 104,000. ಸೊ ಈ ರೀತಿಯಾಗಿ ಬೇಸಿಕ್ ಪೇ ನಿಮ್ಮದು ಏರುವಂಥದ್ದು. ಸೊ ನಾನು ಹೇಳಿದ ಹಾಗೆ ನಮ್ಮೊಂದು ಹೈಯೆಸ್ಟ್ ಬೇಸಿಕ್ ಪೇ ಎಷ್ಟಿರುತ್ತೆ, 150,000 ಇದೆ. ಸೊ ಇಲ್ಲಿ ನೋಡ್ಬೋದು 147,000 ಇದೆ, ಅದಕ್ಕೆ DA 45,000 ಆಯಿತು. ಸೊ ಆವಾಗ ಬೇಸಿಕ್ ಪೇ ನಿಮ್ಮದು 237,000 ಆಗ್ಬೋದು, ಇಲ್ಲಿ 244,000 ಆಗ್ಬೋದು, 252,000 ಕೂಡ ಆಗ್ಬೋದು. ಸೊ 147,000 237,000 ಅಂದರೆ 50,000 ಹೈಕ್ ಸಿಗುತ್ತೆ ಹೈಯರ್ ಆಫೀಸರ್ಸ್ಗಳಿಗೆ, ಗ್ರೂಪ್ ಎ ಅಲ್ಲಿರುವಂಥ ಸರ್ಕಾರಿ ನೌಕರಿಗೆ. ಅವರ ಒಂದು ಬೇಸಿಕ್ ಪೇ ಜಾಸ್ತಿ ಇರೋದ್ರಿಂದ ಅವರಿಗೆ ಹೈಕ್ ಕೂಡ ತುಂಬಾ ಹ್ಯೂಜ್ ಆಗಿ ಸಿಗುವಂಥದ್ದು. ಸೊ ಈ ರೀತಿ ಅಂತ ಲೆಕ್ಕಾಚಾರ ಇರುತ್ತದೆ. ಸೊ ಈ ಒಂದು PDFನ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ವಿಡಿಯೋ ಒಳಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಕರ್ನಾಟಕ ಸರ್ಕಾರ ಪಾಸಿಬ್ಲಿ ಎಷ್ಟು ನೀಡಬೇಕು, 30-35% ಅಥವಾ 40%, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.